ನಮಸ್ಕಾರ. ನಮ್ಮ ಜೊತೆಗೆ ಕಾಸರಗೋಡಿನ ಜನಪ್ರಿಯ ಸಾಹಿತಿ ಶ್ರೀಮತಿ ಶೀಲಾ ಶಂಕರ್ ಇದ್ದಾರೆ. ಇತ್ತೀಚೆಗಷ್ಟೇ ಯೂಟ್ಯೂಬಿನಲ್ಲಿ ಕಾಂತಾರ ಕುರಿತು ಅತ್ಯುತ್ತಮ ಒಂದು ವಿಮರ್ಶನೆ ಮಾಡಿದ್ದಾರೆ. 130,000ಕ್ಕಿಂತಲೂ ಹೆಚ್ಚು ಜನ ವೀಕ್ಷಕರು ಅದನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಈ ದಿವಸ ಇತ್ತೀಚೆಗಷ್ಟೇ ಮಲಯಾಳದಲ್ಲಿ ಬಿಡುಗಡೆಗೊಂಡ ಮಾಳಿಗಾಪುರಂ ಮಲಯಾಳ ಚಲನಚಿತ್ರದ ಕುರಿತು ಅವರು ಈ ದಿವಸ ಮಾತಾಡಲಿಕ್ಕಿದ್ದಾರೆ. ಅದು ಕೇರಳದಾದ್ಯಂತ ಈ ದಿನ ಕೇರಳದ ಹೊರಗಡೆಯೂ ಬಹಳಷ್ಟು ಜನಪ್ರಿಯತೆಯನ್ನು ಪಡೆಯುತ್ತಿರುವಂತಹ ಮಲಯಾಳಂ ಸಿನಿಮಾ. ಅದರ ಕುರಿತು ನಮ್ಮ ವೀಕ್ಷಕರಿಗೋಸ್ಕರ ಅವರ ಒಂದು ನೋಟವನ್ನು ನಮಗೆ ನೀಡಲಿಕ್ಕಿದ್ದಾರೆ, ಹಂಚಿಕೊಳ್ಳಲಿಕ್ಕಿದ್ದಾರೆ. ಶೀಲಾಶಂಕರ್ ಅವರೇ ನಮಸ್ಕಾರ. ಈ ಮಾಳಿಗಾಪುರಂ ಎನ್ನುವ ಶೀರ್ಷಿಕೆ ಅಂದರೆ ಏನು? ಅದೇ ಅದರ ಕನ್ನಡ ವೀಕ್ಷಕರಿಗೋಸ್ಕರ ನೀವು ಅದರನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಮತ್ತು ಈ ಸಿನಿಮಾನ ನೀವು ಯಾಕೆ ಮೆಚ್ಚಿಕೊಂಡಿದ್ದೀರಿ, ಅಥವಾ ನೀವು ಅದರಲ್ಲಿ ಕಂಡುಕೊಂಡಂತಹ ಸೂಕ್ಷ್ಮ ಅಂಶಗಳೇನು, ಇದನ್ನು ನಮ್ಮ ವೀಕ್ಷಕರಿಗೋಸ್ಕರ ಹೇಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಬಹಳ ಸಂತೋಷ, ಅದನ್ನು ವೀಕ್ಷಕರ ಜೊತೆ ಹಂಚಿಕೊಳ್ಳಲು ನಾನು ಕೂಡ ಉತ್ಸುಕಳಾಗಿದ್ದೇನೆ. ಮೊದಲಿಗೆ ಈ ನೋಡಿದಂಥ ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು, ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ಮಾಳಿಗಾಪುರಂ ಸಿನಿಮಾದ ಬಗ್ಗೆ ನಾನು ಹೇಳಬೇಕು ಅಂತಾದರೆ, ಈ ಮಾಳಿಗಾಪುರಂ ಸಿನಿಮಾ ಎನ್ನುವುದು ನಮ್ಮ ಶಬರಿಮಲೆ ಅಯ್ಯಪ್ಪನ ಕುರಿತಾದಂತಹ ಸಿನಿಮಾ ಇದು. ಶಬರಿಮಲೆ ಅಯ್ಯಪ್ಪ ಅಂತ ಹೇಳಿದರೆ ನಮ್ಮ ಕಾಸರಗೋಡಿನಿಂದ, ಈ ತುದಿಯ ಕಾಸರಗೋಡಿನಿಂದ ಹಿಡಿದು ಕೊಟ್ಟ ಕೊನೆಯ ತಿರುವನಂತಪುರಂವರೆಗೆ ಪ್ರತಿಯೊಬ್ಬರ ಏನು ಹೇಳ್ಬೋದು, ಅಂತರಂಗದ ಸ್ನೇಹಿತ ಅಥವಾ ಒಬ್ಬ ಮಾಡೆಲ್ ಹೀರೋ, ಗೊತ್ತಾಯ್ತಾ? ಅದು ಅಂದರೆ ಭಯದಿಂದ ಬಂದ ಭಕ್ತಿ ಅಂತ ಹೇಳೋದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಬಂದ ಭಕ್ತಿ. ಅದು ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬರೂ ಅಯ್ಯಪ್ಪನನ್ನು ಮನಸ ಆರಾಧಿಸ್ತಾರೆ, ಅದು ಪ್ರೀತಿಯಿಂದ ಆರಾಧಿಸ್ತಾರೆ. ಅಂಥ ಅಯ್ಯಪ್ಪನ ಬಗ್ಗೆ ತೆಗೆದಂಥ ಒಂದು ಸಿನಿಮಾ ಇದು ಮಾಳಿಗಾಪುರಂ. ಈ ಮಾಳಿಗಾಪುರಂ ಎನ್ನುವಂಥ ಹೆಸರು ಯಾಕೆ ಅಂತ ಹೇಳಿದರೆ, 8ನೇ ಶತಮಾನದ ಕೊನೆಯಲ್ಲಿ ಪಾಂಡ್ಯ ವಂಶದ ಅರಸರು ಮಧುರೆಯನ್ನು ಆಳ್ತಾ ಇದ್ರಂತೆ. ಅದು ಈ ವಿವರಣೆ ಸಿನಿಮಾದ ಪ್ರಾರಂಭದಲ್ಲಿ ಅವರೇ ಕೊಟ್ಟದ್ದನ್ನು ನಾನೀಗ ಹೇಳ್ತಾ ಇರೋದು. ಪಾಂಡ್ಯ ವಂಶದ ಅರಸರು ಮಧುರೈಯಲ್ಲಿ ಆಳ್ತಾ ಇದ್ದಾಗ ಅವರ ಕುಟುಂಬದ ಅಧಿದೇವತೆ ಮಧುರೈ ಮೀನಾಕ್ಷಿಯಾಗಿದ್ದರು. ಅವಾಗ ಇವರು ಜೈತ್ರಯಾತ್ರೆ ಮಾಡುತ್ತಾ ಯುದ್ಧದಲ್ಲಿ ಗೆಲ್ಲುತ್ತಾ ಪಂದಳಮ್ಮಿಗೆ ಬಂದರಂತೆ. ಪಂದಳಮ್ಮನ್ನು ತಮ್ಮ ಕೈವಶ ಮಾಡಿದ ನಂತರ ಅವರ ರಾಜಧಾನಿಯನ್ನು ಪಂದಳಮ್ಮಿಗೆ ಸ್ಥಳಾಂತರಿಸಿದಾಗ ಅಲ್ಲಿ ಅವರ ಅರಮನೆಯ ಮಾಳಿಗೆಯಲ್ಲಿ ಮೀನಾಕ್ಷಿಯ ಮನೆಗೆ ನೆಲೆ ಒದಗಿಸಿದ್ರಂತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ ಮಾಳಿಗೆಯಲ್ಲಿ. ಮಾಳಿಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಿತ್ಯ ಪೂಜೆ ನಡೆಸ್ತಾ ಇದ್ರಂತೆ. ಆದ್ದರಿಂದ ಮಾಳಿಗೆ ಪುರತ್ತಮ್ಮ, ಮಾಳಿಗೆಯನ್ನೇ ಮನೆಯನ್ನಾಗಿ ಮಾಡಿಕೊಂಡಿರುವಂತಹ ಅಮ್ಮ ಯಾರು, ಅವಳು ಮೀನಾಕ್ಷಿ. ಮಾಳಿಗೆ ಪುರತ್ತಮ್ಮ ಅಂತ ಮೀನಾಕ್ಷಿಗೆ ಹೆಸರು ಬಂತು. ಆಮೇಲೆ ಇವರು ಏನು ಮಾಡಿದರು ಅಂದರೆ, 18 ಮಲೆಗಳ ಒಡೆಯ ಶಬರಿಮಲೆ ಅಯ್ಯಪ್ಪನಿಗೆ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಅವನನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಈ ಮಾಳಿಗೆ ಪುರತ್ತಮ್ಮ ಮೀನಾಕ್ಷಿಯನ್ನು ಕೂಡ ಅಲ್ಲಿ ನೆಲೆ ನಿಲ್ಲಿಸಿದ್ರಂತೆ. ಆಮೇಲೆ ಈ ವೃತದಾರಿ ಸ್ತ್ರೀಯರು ಶಬರಿಮಲೆಗೆ ಹೋಗುವವರು ಈ ಮೀನಾಕ್ಷಿಯಮ್ಮನ ಪ್ರತಿನಿಧಿಗಳು ಎನ್ನುವಂತೆ ಅವರನ್ನು ಗೌರವ ಭಾವದಿಂದ, ಭಕ್ತಿಭಾವದಿಂದ ಈಗ ಕೂಡ ನೋಡ್ತಾರೆ ಎಲ್ಲರೂ. ಅವರನ್ನು ಕರೆಯುವುದೇ ಮಾಳಿಗಾಪುರಂ ಅಂತ ಮಾಳಿಗಾಪುರತ್ತಮ್ಮೆ ಅಂತಲೇ ಕರೆಯುವುದು. ಶಬರಿಮಲೆಗೆ ಹೋಗುವ ವೃತದಾರಿ ಸ್ತ್ರೀಯರನ್ನು ಮಾಳಿಗಾಪುರತ್ತಮ್ಮೆ ಅಂತಲೇ ಕರೆಯುವುದು. ಆ ಹೆಸರಿನಿಂದಲೇ ಆ ಸಿನಿಮಾ ಯಾಕೆ ನಿರ್ಮಿಸಿದ್ರು ಅಂತ ಹೇಳಿದರೆ, ಆ ಸಿನಿಮಾದ ನಾಯಕಿ ಪುಟ್ಟ ಬಾಲಕಿ ದೇವನಂದ ಅಂತ ಅವಳ ಹೆಸರು, ಅದರಲ್ಲಿ ಕಲ್ಯಾಣಿ ಅಂತ, ಅವಳು ಶಬರಿಮಲೆಗೆ ಹೋಗುವಂಥದ್ದೇ ಕತೆ. ಆದ್ದರಿಂದ ಅದು ಮಾಳಿಗಾಪುರಂ, ಮಾಳಿಗಾಪುರತ್ತಮ್ಮೆ ಮಾಳಿಗಾಪುರಂ ಅಂತ ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳುದಿದ್ರೆ, ನಮ್ಮ ಊರಿನ ಭಾಷೆಯಲ್ಲಿ ಹೇಳುದಿದ್ರೆ ಅಡಿಪ್ಪೊಳಿ ಅಂತ ಹೇಳ್ತೇವಲ್ವಾ ಅಂತ ಸಿನಿಮಾ ಅದು. ಅದನ್ನು ನಾನು 2 ಸಲ ನೋಡಿದ್ದೇನೆ. ಇನ್ನು ಕೂಡ ನೋಡೋದಕ್ಕೆ ನನಗೇನು ಇದಿಲ್ಲ, ಏನು ಓ ನೋಡ್ಬೇಕಲ್ಲ ಅಂತ ಹೇಳುವಂಥದ್ದೇನಿಲ್ಲ. ಅಂತ ಒಂದು ಉತ್ತಮವಾದಂತಹ ಸಿನಿಮಾ ಅದು. 2ನೇ ಶಬ್ದದಲ್ಲಿ ಹೇಳೋದಿದ್ರೆ ಭಕ್ತಿ ಸಾಂದ್ರತೆಯುಳ್ಳ ಮನೋರಂಜನಾತ್ಮಕ ಸಿನಿಮಾ ಅಂತ ಹೇಳ್ಬೋದು ಅದನ್ನು. ಈಗ ಒಂದು ನಮ್ಮ ಮಾನವನಿಗೆ ಮನಸ್ಸಲ್ಲಿ ಏನೋ ಒಂದು ಆಶೆ ಬಲವಾಗಿ ಇದ್ರೆ ಅದು ಧನಾತ್ಮಕವಾದಂತಹ ಗುರಿಯಿಂದ ಒಳಗೂಡಿದ ಆಶೆ ಒಂದು ಬಲವಾಗಿ ಇದ್ದರೆ ಅದು ಹೇಗೆ ಆ ಆಶೆಯನ್ನು ಆ ವಿಶ್ವ ಚೈತನ್ಯ ಕೈಗೂಡಿಸ್ತಾನೆ ಅಂತ ಹೇಳುವಂತ ಒಂದು ಇದು ಸಂದೇಶ ಇರುವಂತಹ ಸಿನಿಮಾ ಅದು. ಈಗ ಅಜಯ ಅಂತ ಹೇಳುವ ಒಬ್ಬ
ತೀರಾ ಮಧ್ಯಮ ವರ್ಗದ ತಂದೆ, ಅವನ ಹೆಂಡತಿ ಸೌಮ್ಯ, ಒಂದು ಪ್ರಾಯಸ್ಥ ತಾಯಿ, ಇಂಥ ಒಂದು ಪುಟ್ಟ ಸಂಸಾರ. ಅವರಿಗೆ ಅವಳ ಮಗಳು ಕಲ್ಯಾಣಿ ಅಂತ, ಅವಳಿಗೆ ಚಿಕ್ಕಂದಿನಿಂದಲೇ ಶಬರಿಮಲೆ ಅಯ್ಯಪ್ಪ ಅವಳ ಅಂತರಂಗದ ಸ್ನೇಹಿತ. ಅವಳು ತಿನ್ನುವಾಗಲ್ಲ ಅವನಿಗೂ ಒಂದು ಚೂರು ಕೊಡೋದು, ಅವನ ಮೂರ್ತಿ ಎದುರು ಇಡೋದು, ಇಂಥ ಒಂದು ಭಾವನೆ ಅವಳಿಗೆ. ಆಗ ಅವಳಿಗೊಂದು ಶಬರಿಮಲೆ ಅಯ್ಯಪ್ಪನ ನೋಡಬೇಕು ಅಂತ ಹೇಳುವಂತ ಒಂದು ಆಗ್ರಹ, ತುಂಬ ರಕ್ತಗತವಾಗಿ ಬಂದಂತ ಒಂದು ಆಗ್ರಹ. ಅದೇನಾಗ್ತದೆ ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಆರ್ಥಿಕ ಅಡಚಣೆ ಬಹಳ ಇರ್ತದೆ. ಆದ್ರೆ ಈ ತಂದೆ ಅದನ್ನು ಹೆಂಡತಿ ಹತ್ರವಾ, ಅಮ್ಮನ ಹತ್ರವಾ, ಮಗಳ ಹತ್ರವಾ ಹೇಳುದೇ ಇಲ್ಲ. ಸಾಲದ ಮೇಲೆ ಸಾಲ ಮಾಡಿಕೊಂಡು ಹೇಗೋ ಸಂಸಾರ ನಗುಮುಖದಿಂದಲೇ ಹೋಗ್ತಾ ಇರ್ತದೆ. ಆದ್ರೆ ಇವಳ ಶಬರಿಮಲೆಗೆ ಹೋಗುವ ಆಸೆಯನ್ನು ಪೂರೈಸಬೇಕಿದ್ರೆ ದುಡ್ಡು ಬೇಕಲ್ಲ. ಅದಕ್ಕೆ ಸರಿಯಾಗಿ ಹೆಂಡತಿ ಮತ್ತು ತಾಯಿಗೆ ಕೂಡ ಮಗ ಈ ಮಗುವನ್ನು ತಗೊಂಡು ಕರ್ಕೊಂಡು ಶಬರಿಮಲೆಗೆ ಹೋಗುದಿಲ್ಲ ಅಂತ ಹೇಳೋ ಒಂದು ಅಸಮಾಧಾನ ಇರ್ತದೆ. ಮುಂದೆ ಅವನು ಬಾಹ್ಯ ಒತ್ತಡಗಳಿಂದ ಹೇಗಾದ್ರೂ ಸರಿ ಮಗಳನ್ನು ಕರ್ಕೊಂಡು ಹೋಗುವ ಅಂತ ಹೇಳುವಾಗ ಸಾಲದ ಬಾಧೆಯಿಂದ ಅವನಿಗೆ ಸಾಧ್ಯ ಆಗದೆ ಸಮಾಜದಲ್ಲಿ ತೀರಾ ಅವಮಾನಕ್ಕೊಳಗಾಗಿ ಅವನು ಶಬರಿಮಲೆ ವೃತ ದಾರಿ ಆಗಿದ್ದುಕೊಂಡೇ ಆತ್ಮಹತ್ಯೆ ಮಾಡ್ತಾನೆ. ಹಾಗೆ ಮಗಳ ಆಸೆ ನುಚ್ಚು ನೂರಾಗಿ ಬಿಡ್ತದೆ ಅಲ್ವಾ. ಆದರೆ ಮಗಳ ಸಹಪಾಠಿ ಮತ್ತು ಆತ್ಮೀಯ ಸ್ನೇಹಿತನೂ ಆದಂಥ ಪಿಯೂಷ್ ಉಣ್ಣಿ ಅಂತ ಹೇಳುವ ಪಾತ್ರ ಮಾಡಿದಂಥ ಶ್ರೀಪತಿ ಅಂತ ಹೇಳುವ ಹುಡುಗ, ಅವನು ಇವಳನ್ನು ಶಬರಿಮಲೆಗೆ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾನೆ. ಈ ಇಬ್ಬರು ಮಕ್ಕಳು ಮನೆಯಲ್ಲಿ ಹೇಳದೆ ಶಬರಿಮಲೆಗೆ ಹೋಗ್ತಾರೆ. ಆಗ ದಾರಿಯಲ್ಲಿ ಏನಾಗ್ತದೆ, ಅವರ ಜೀವನ ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ತದೆ, ಅವರು ಶಬರಿಮಲೆಗೆ ಮುಟ್ಟಿದ್ರ, ಯಾರು ಇವರನ್ನು ಮುಟ್ಟಿಸಿದ್ರು, ಕೊನೆಗೂ ಅವರಿಗೆ ಹೇಗೆ ದೇವರ ದರ್ಶನವಾಯಿತು ಅಂತ ಹೇಳುವುದೇ ಸಿನಿಮಾ. ಆಗ ಆ ಸಿನಿಮಾದಲ್ಲಿ ಸಿನಿಮಾವನ್ನು ಅವರು ಬೆಳೆಸಿಕೊಂಡು ಹೋದ ರೀತಿ ಇದೆಯಲ್ಲ, ಅದು ಬಹಳ ಬಹಳ ಹೃದಯಂಗಮವಾದಂತಹ ಒಂದು ಸನ್ನಿವೇಶಗಳೆಲ್ಲ ಇದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸಿನಿಮಾ ಅದು. ಅಂದರೆ ಅದು ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ, ಅಲ್ಲಿ ಒಂದು ಉತ್ತಮ ಜನರನ್ನು ಮೆಚ್ಚುಗೆಗೆ ಒಳಪಡಿಸಬೇಕಾದ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುವ ಸಿನಿಮಾ ಅಂತ ನಿಮಗೆ ಅನ್ನಿಸ್ತದ, ಅಥವಾ ಒಂದು ಕೇವಲ ಭಕ್ತಿರಸದ ಸಿನಿಮಾ ಅಂತ? ಅಲ್ಲ, ಭಕ್ತಿರಸದ ಸಿನಿಮಾ ಅಂತಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಪ್ರಾದೇಶಿಕ ಸಂಸ್ಕೃತಿ, ಪ್ರಾದೇಶಿಕ ನಂಬಿಕೆ, ಪ್ರಾದೇಶಿಕ ಆಚಾರ ವಿಚಾರಗಳನ್ನು ಒಳಗೊಳ್ಳಿಸಿ ಅದರ ಜೊತೆಗೆ ಮನರಂಜನೆಯನ್ನು ಕೂಡ ಮೇಳೈಸಿ ನಮ್ಮ ಎದುರು ಪ್ರಸ್ತುತಪಡಿಸಿದಂಥ ಒಂದು ಸಿನಿಮಾ. ಅದು ಹೇಗೆ ಅಂತ ಹೇಳಿದರೆ, ಈಗ ಮಕ್ಕಳ ಭಾವನೆಗಳು ಹೇಗಿರ್ತವೆ, ಅವರ ಒಂದು ಮುಗ್ಧ ನಡವಳಿಕೆ ಹೇಗಿರ್ತದೆ, ಈ ಹೆಂಡತಿಯ ನಿರೀಕ್ಷೆಗಳು ಗಂಡನ ಹತ್ರ ಏನಿರ್ತದೆ, ಇದೆಲ್ಲ ನಾವು ನಿತ್ಯ ನೋಡುವಂಥ ವಿಷಯಗಳು. ನಮ್ಮ ಮಧ್ಯಮ ತರಗತಿಯಲ್ಲಿ ಇದು ನಾವು ನಿತ್ಯ ಕಾಣುವಂಥ ವಿಷಯಗಳು. ಈಗ ನಾನು ಕಣ್ಣಿನಲ್ಲಿ ನೋಡಿದ್ದೇನೆ, ಈಗ ಆ ಸಿನಿಮಾದಲ್ಲಿ ತೋರಿಸಿದಂಥ ಅಜಯನಂಥ ಕುಟುಂಬಗಳು ನನ್ನ ಕಣ್ಣೆದುರೇ ಸುಮಾರಿವೆ. ಈ ಇವರದ್ದು ಒಂದು ಏನಿರ್ತದೆ ಅಂತ ಹೇಳಿದರೆ, ಹೇಗಾದರೂ ಸರಿ ಒಮ್ಮೆ ಆದರೂ ಅಯ್ಯಪ್ಪನಲ್ಲಿ ಹೋಗಬೇಕು, ಈ ಜನ್ಮದಲ್ಲಿ ಹೋದರೆ ಬರುವ ಜನ್ಮಕ್ಕಾದರೂ ನಮಗೆ ಸುಖ ಸಂತೋಷ ಸಿಕ್ಕಿತು ಅಂತ ಹೇಳುವ ಆ ರೀತಿಯ ಒಂದು ಭಾವನೆ ಇಲ್ಲಿ ಎಲ್ಲರಲ್ಲೂ ಇದೆ. ಅದು ಎಷ್ಟಂತ ಹೇಳಿದರೆ, ಕೆಲವು ಈ ಅಯ್ಯಪ್ಪನಲ್ಲಿಗೆ ಹೋಗುವ ಸೀಸನ್ನಲ್ಲಿ ಅಲ್ಲಿನ ಜನಸಂದಣಿಯಲ್ಲಿ ಈ ವೃತದಾರಿಗಳಿಗೆ ಕೆಲವೊಮ್ಮೆ ದೇವರ ದರ್ಶನ ಆಗುವುದಿಲ್ಲ ಅಂತೆ. ಅಲ್ಲಿ ಪವಿತ್ರ 18 ಮೆಟ್ಟಲ್ ಹತ್ತಿ ಗರ್ಭಗುಡಿ ಎದುರು ಹೋಗಬೇಕಾದಂಥ ಸಮಯದಲ್ಲಿ ಎರಡು ಬದಿಯಲ್ಲೂ ನಿಂತಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಏನ್ ಮಾಡ್ತಾರೆ, ಜನಸಂದಣಿಯನ್ನು ನಿಯಂತ್ರಿಸಬೇಕಲ್ವಾ. ಹಾಗೆ ಏನ್ ಮಾಡ್ತಾರೆ ಅಂದ್ರೆ, ಭಕ್ತರ ಕೈಯನ್ನು ಹಿಡಿದು ಎತ್ತಿ, ರೆಟ್ಟೆಯನ್ನು ಹಿಡಿದು ಎತ್ತಿ ಅವರನ್ನು ಗರ್ಭಗುಡಿ ಎದುರು ನಿಲ್ಲಿಸಿ ಮತ್ತೆ ಅಲ್ಲಿಂದ ತಳ್ಳಿ ಬಿಡ್ತಾರೆ. ಆಗ ಕಣ್ಣೇವೆ ಮುಚ್ಚಿ ತೆಗೆಯುವುದ್ರಲ್ಲಿ ಇವರದೆಲ್ಲ ಮುಗ್ದಿರ್ತದೆ, ಇವರಿಗೆ ಏನು ಕಾಣುವುದಿಲ್ಲ. ಆಗ ಅವ್ರು ಮತ್ತಿನ ವರ್ಷ ಪುನಃ ಹೋಗ್ತಾರೆ ದೇವರನ್ನು ನೋಡ್ಲಿಕ್ಕೆ ಬೇಕಾಗಿ. ಇಂಥ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೆಳವರು ಅಂದ್ರೆ ವಿಶೇಷ ಚೇತನರು ಇದ್ದಾರೆ, ಅಂಥವ್ರು ಕೂಡ ವ್ರತಧಾರಿಗಳಾಗಿ ಹೋಗ್ತಾರೆ. ಅಂಥವ್ರು ಈ 18 ಮೆಟ್ಟಲ್ನ ಹತ್ರ ಮುಟ್ಟುವಾಗ ಸೆಕ್ಯೂರಿಟಿ ಗಾರ್ಡ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನಸಂದಣಿಯನ್ನೆಲ್ಲ ಬದಿಗೆ ಸರಿಸಿ ಅವರಿಗೆ 18 ಮೆಟ್ಟಲನ್ನು ಹತ್ತಲಿಕ್ಕೆ ಅನುವು ಮಾಡಿ ಕೊಡ್ತಾರೆ. ಅವರ ಜೊತೆಗೆ ಬಂದವರ ಯಾರೋ ಅವರನ್ನು ಹತ್ತಿಸಿ, ನಿಧಾನವಾಗಿ ಹತ್ತಿಸಿ ಅವ್ರ ಗರ್ಭಗುಡಿ ಎದುರು ನಿಂತು ಸರಿಯಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೋಗ್ಲಿಕ್ಕೆ ಈ ಸೆಕ್ಯೂರಿಟಿ ಗಾರ್ಡ್ಗಳು ಅನುವು ಮಾಡಿ ಕೊಡ್ತಾರೆ. ಇದರ ಹಿಂದಿನ ಉದ್ದೇಶ ಏನಂತ ಹೇಳಿದ್ರೆ, ಅವರು ವೃತಧಾರಿಗಳಾದ್ದು ಯಾಕೆ, ಈ ಜನ್ಮದಲ್ಲಿ ನಮ್ಮ ಈ ಅಂಗವಿಹೀನತೆಯಿಂದಾಗಿ ಬಂದಂತ ಕಷ್ಟ ಮುಂದಿನ ಜನ್ಮದಲ್ಲಾದ್ರೂ ಶಬರಿಮಲೆ ಅಯ್ಯಪ್ಪ ನಮಗೆ ಇಲ್ಲದಾಗಿ ಮಾಡಿಕೊಡ್ಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆಗಾಗಿ ಅವ್ರು ಬಂದದ್ದು. ಸೊ ಶಬರಿಮಲೆಯ ಭೇಟಿ ಅಥವಾ ಒಂದು ಶಬರಿಮಲೆ ಅಯ್ಯಪ್ಪನ ಕಾಣುವುದು ಅಂತ ಹೇಳುವುದು
ಈ ಮಗುವಿನಷ್ಟೇ ಎಲ್ಲ ಮರ ಮನಸ್ಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಇರುವಂತದ್ದೇ. ಆದ ಕಾರಣ ಇದು ಹೆಚ್ಚು ಜನಪ್ರಿಯ ಆಗಿರುವಂತದ್ದು, ಯಾಕೆಂದ್ರೆ ನನ್ನ ಮನಸ್ಸಿನ ಆಶೆಯನ್ನು ನಾನು ಅಲ್ಲಿ ನೋಡಿ ತೃಪ್ತಿ ಪಟ್ಕೊಳ್ತೇನೆ. ಹಾಗಂದ್ರೆ ಈ ಜನ್ಮದಲ್ಲಿ ಅಂತೂ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬರುವ ಜನ್ಮದಲ್ಲಿ ಆದ್ರೂ ಆಗ್ತದೆ ಏನೋ ಅಂತ ಹೇಳುವಂತ ಒಂದು ನಿರೀಕ್ಷೆ ನಮಗೆ ಅದು ನೋಡಿದಾಗ. ಮತ್ತೆ ಎಷ್ಟು ಅಂತ ಹೇಳಿದ್ರೆ, ನನ್ನ ಹತ್ರ ಕೂದ ಪ್ರೇಕ್ಷಕರು ಈ ಸಿನಿಮಾ ಮುಗಿದ ನಂತರ ಕೈ ಮುಗಿದೇ ಕೂತಿದ್ರು. ಇದು ನಾನು ಕಣ್ಣಿನಲ್ಲಿ ನೋಡಿದ್ದು, ಒಂದು ಹೆಂಗಸಿನ ಕಣ್ಣಿನಿಂದ ನೀರಿಳಿತಾ ಇತ್ತು, ಮತ್ತೊಬ್ರು ಹೀಗೆ ಕೈ ಮುಗಿದೆ ಕುಳಿತಿದ್ದ. ಅಂದ್ರೆ ನಮ್ಮ ಊರಲ್ಲಿ ಶಬರಿಮಲೆ ಅಯ್ಯಪ್ಪ ಅಂದ್ರೆ ಆ ರೀತಿಯ ಒಂದು ಭಾವನೆ ಇದೆ ಅಂತ. ಅದನ್ನು ಅಲ್ಲಿ ತೋರಿಸಿದ ಕಾರಣ ಜನಸ್ಪಂದನೆ ಇಷ್ಟರ ಮಟ್ಟಿಗೆ, ಅಂದ್ರೆ ನಮ್ಮ ಮನಸ್ಸನ್ನೇ ನಾವಲ್ಲಿ ನೋಡ್ತಾ ಇದ್ದೇವೆ ಅಂತ ಹೇಳುವಂತ ಒಂದು ನಮ್ಮ ಪೂರೈಸದ ಕನಸು ಅಲ್ಲಿ ನನಸಾಗಿ ಕಾಣ್ತಾ ಉಂಟು. ಈಗ ತಂದೆ ಸತ್ತ ಮೇಲೆ ಆ ಪುಟ್ಟ ಹುಡುಗಿ ಅಲ್ಲಿಗೆ ಮುಟ್ಟಿರ್ಲಿಲ್ಲ, ಅದು ಆ 18 ಮೆಟ್ಟಲನ್ನು ಅವಳು ಏರ್ತಾ ಏರ್ತಾ ಹೋಗಿ ದೇವರೆದ್ರು ನಿಂತು ಕೈ ಮುಗಿಯುವಾಗ ಅವಳ ಮುಖದ ಭಾವನೆ ಉಂಟಲ್ಲ, ನಮ್ಮದು ಸಹ ಅಲ್ಲಿ ಮುಟ್ಟಿದ್ರೆ ಹಾಗೆ ಇರಬಹುದು ಅಂತ ಹೇಳುವಂತ ಕಲ್ಪನೆ ನಮಗೆ ಅದನ್ನು ವೀಕ್ಷಣೆ ಮಾಡಿದಾಗ ಬರ್ತದೆ. ಹಾಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ ಇದಿಷ್ಟು ಆ ಸಿನಿಮಾದಲ್ಲಿ ಕಂಡ ಕಾರಣ ಅದು ಅಷ್ಟು ಜನಪ್ರಿಯವಾಯಿತು, ಜನಪ್ರಿಯವೂ ಆಯಿತು, ಯಶಸ್ಸು ಆಯಿತು, ಬಾಕ್ಸ್ ಆಫೀಸ್ ಒಳ್ಳೆ ಹೊಡೆಯಿತು ಎಲ್ಲ. ಇತ್ತೀಚೆಗೆ ಜನಪ್ರಿಯವಾದ ಮಾಳಿಗಪುರಂ ಸಿನಿಮಾ ಏಕೋ ಕೇರಳದಲ್ಲಿ ವಿವಾದ ಎಬ್ಬಿಸಿದೆ ಅಂತ ಹೇಳುವುದ ಒಂದು ಸುದ್ದಿಯನ್ನ ಕೇಳಿದೆ, ನಿಮ್ಮ ಅಭಿಪ್ರಾಯ ಏನು? ವಿವಾದ ಅಂತ ಹೇಳಿದ್ರೆ ಚಂದ್ರಣ್ಣ, ನಾವೀಗ ಏನನ್ನು ಗಮನಿಸಬಹುದು ಅಂತ ಹೇಳಿದ್ರೆ, ಹಣ್ಣು ತುಂಬಿರುವ ಮರಕ್ಕೆ ಅಲ್ವಾ ಕಲ್ಲು ನಾವು ಬಿಸಾಡು, ಇಲ್ಲದ್ರೆ ಆ ಮರದ ಬದಿಗೆ ಕೂಡ ನೋಡುದಿಲ್ಲ. ಇದು ಸಹ ಹಾಗೆ ಅಷ್ಟೇ, ಅದ್ರ ಬಗ್ಗೆ ನಾವು ದೊಡ್ಡ ತಲೆ ಬಿಸಿ ಮಾಡ್ಬೇಕಾದಿಲ್ಲ, ಯಾಕೆಂದ್ರೆ ಸಹೃದಯರು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಮತ್ತೆ ಮೊಸರಲ್ಲಿ ಕಲ್ಲು ಹುಡುಕುವವರು ಎಲ್ಲ ಫೀಲ್ಡ್ ಅಲ್ಲಿಯೂ ಇದೆ, ಎಲ್ಲ ರಂಗಗಳಲ್ಲಿಯೂ ಇದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ದೊಡ್ಡ ಗಂಭೀರವಾದ ವಿಚಾರಗಳಿದೆ. ಇನ್ನು ಈಗ ಇತ್ತೀಚೆಗೆ ಬಹಳ ನಮ್ಮ ಇಡೀ ವಿಶ್ವದಾದ್ಯಂತ ಹೇಳ್ಬಹುದು ಕಾಂತಾರ ಜನಪ್ರಿಯ ಆಗಿದೆ, ಈ ಕಾಂತಾರದ ಪ್ರಭಾವ ಈ ಸಿನಿಮಾದಲ್ಲಿ ಮಾಳಿಗಪುರಂನಲ್ಲಿ ಏನಾದ್ರೂ ಇದೆಯಾ? ಒಳ್ಳೆ ಪ್ರಶ್ನೆ ಚಂದ್ರಣ್ಣ. ಎಂತ ಗೊತ್ತಾ, ಈಗ ಕೇರಳಕ್ಕೆ ನೀವು ಬಂದು ನಿಮಗೆ ನೇಂದ್ರ ಹಣ್ಣಿನ ಪ್ರಥಮ ಇಷ್ಟವಾ, ಅಡ ಪಾಯಸ ಪಾಲಡ ಇಷ್ಟವಾ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು ಬರ್ಬೋದು ನೋಡುವ. ನೇಂದ್ರ ಹಣ್ಣಿನ ಪ್ರಥಮ ಅಂತ ಹೇಳಿದ್ರೆ ಬಹುಶಃ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ವ ಏನು, ಅದ್ರ ಬಗ್ಗೆ ಒಂದೆರಡು ವಾಕ್ಯ ಹೇಳ್ಬೋದಲ್ಲ? ನೇಂದ್ರ ಹಣ್ಣು ಮತ್ತು ಬೆಲ್ಲವನ್ನು ನಾವು ಚೆನ್ನಾಗಿ ಕಾಯಿಸ್ತೇವೆ, ಅದು ಪಾಕ ಬರಿಸ್ತೇವೆ, ಅದು ಮಾಡುವ ಶಾಸ್ತ್ರೀಯ ಕ್ರಮ ಹಾಗೆ. ಈಗ ಮತ್ತೆ ಇನ್ಸ್ಟೆಂಟ್ ಹೇಗೆಗೂ ಮಾಡ್ತಾರೆ, ಪಾಕ ಬರಿಸಿ ಆದ್ಮೇಲೆ ಅದಕ್ಕೆ ತೆಂಗಿನ ಹಾಲು ಮತ್ತೆ ಕೊಬ್ಬರಿ ತುಪ್ಪದಲ್ಲಿ ಹುರಿದು ಹಾಕುದು, ಎಳ್ಳು ಹುರಿದು ಇಂಥದ್ದೆಲ್ಲ ಮಾಡಿ ಅದು ಅತ್ಯುತ್ಕೃಷ್ಟ ಸ್ವಾದಿಷ್ಟವಾದಂತಹ ಒಂದು ಪಾಯಸ ಅದು ನಮ್ಮ ಕೇರಳದ ಶುಭ ಕಾರ್ಯಕ್ಕೆ ಮಾಡುವಂಥದ್ದು. ಇನ್ನು ಪಾಲಡ ಅಂತ ಹೇಳಿದ್ರೆ ಅಕ್ಕಿಯನ್ನು ಅರೆದು ಚಿಪ್ಸಿನ ತರ ಮಾಡಿ ಇಡ್ತಾರೆ, ಅದು ಮೆಷಿನ್ ಮೇಡ್, ಈಗಲ್ಲ ಮೊದಲು ಕೈಯಲ್ಲಿ, ಅದಕ್ಕೆ ತುಂಬಾ ತುಂಬಾ ಕೆಲಸ. ಆ ಚಿಪ್ಸಿನ ತರ ಇರುವುದನ್ನು ನೆನೆಸಿ ಬೇಯಿಸಿ ಅದಕ್ಕೂ ಅದರದ್ದೇ ಶಾಸ್ತ್ರೀಯವಾದಂತಹ ರೀತಿ ನೀತಿಗಳಿವೆ. ಅದಕ್ಕೆ ಶುದ್ಧ ಹಾಲು ಹಾಕುವಂಥದ್ದು, ಕೇಸರ್ ಹಾಕುವಂಥದ್ದು, ಆಮೇಲೆ ಇದು ತುಪ್ಪ ಅಥವಾ ಬೆಣ್ಣೆ ಹಾಕೋದು, ಏಲಕ್ಕಿ ಹಾಕೋದು, ಇದು ಕೂಡ ಹಾಗೆ ಅತ್ಯಂತ ಸ್ವಾದಿಷ್ಟವಾದಂತ ಒಂದು ಪಾಯಸ. ಈಗ ನೀವು ಇದೆರಡನ್ನು ನಿಮ್ಮ ಕೈ ಒಂದು ಸಿಹಿ ತಿಂಡಿ ಇಷ್ಟ ಇರುವವರ ಹತ್ರ ನಿಮಗೆ ಯಾವ್ದು ಇಷ್ಟ ಕೇಳಿದ್ರೆ ನಿಮಗೆ ಏನು ಉತ್ತರ ಹೇಳಲಿಕ್ಕೆ ಆಗ್ತದೆ? ಅದಕ್ಕೆ ಅದರ ರುಚಿ, ಇದಕ್ಕಿದ್ರ ರುಚಿ, ಎರಡು ಕೂಡ ಉತ್ಕೃಷ್ಟ. ಕಾಂತಾರವು ಮಾಳಿಗಪುರಂ ಕೂಡ ಹಾಗೆ, ಕಾಂತಾರಕ್ಕೆ ಕಾಂತಾರವೇ ಸಾಟಿ, ಮಾಳಿಗಪುರಂ ಮಾಳಿಗಪುರಮೇ ಉತ್ಕೃಷ್ಟ. ಹಾಗಾಗಿ ಎರಡು ಉತ್ಕೃಷ್ಟವಾದ ಕಾಂತಾರ ಮೊದಲು ಬಂತು. ಸೊ ಕಾಂತಾರದ ಯಾವುದಾದ್ರೂ ಎಳೆಗಳು ಅಥವಾ ಪ್ರಭಾವವು ಈ ಸಿನಿಮಾದಲ್ಲಿ ನಿಮಗೆ ಕಾಣ್ತದೆ? ಪ್ರಭಾವ ಅಂತ ಹೇಳೋ ಬದಲು ನನಗೆ ಏನ್ ಕಂಡಿತು ಅಂತ ಹೇಳಿದ್ರೆ, ಪ್ರಾದೇಶಿಕ ವಿಚಾರಗಳು, ಸಾಮ್ಯತೆ, ಆ ಸಾಮ್ಯತೆ, ಮನುಷ್ಯನ ನಂಬಿಕೆ ಪ್ರಕೃತಿಯ ಜೊತೆಗೆ ಹೇಗೆ ಕೊಂಡಿ ಬೆಸೆದುಕೊಂಡಿದೆ ಅಂತ ಹೇಳುವಂತ ಒಂದು ಸಾಮ್ಯತೆ, ನನಗೆ ಅದು ಸಾಮ್ಯತೆ ಇರಲೇಬೇಕು. ಯಾಕೆಂದ್ರೆ ಪ್ರಾದೇಶಿಕವಾಗಿ ನೀವು ಕೇರಳದಲ್ಲಿದ್ರು ಕರ್ನಾಟಕದಲ್ಲಿದ್ರು ಮೂಲಭೂತವಾಗಿ ಮನುಷ್ಯರನ್ನು ಒಂದೇ ಅಲ್ವಾ? ಹಾಗೆ ಮತ್ತೆ ಅದು ಸಾಮ್ಯತೆ ಬರಲೇಬೇಕು ಹಾಗೆ ಅಂತ ಹೇಳಿ ಅದರಿಂದ ಇದು ಕಾಪಿ ಹೊಡೆದದ್ದು ಹಾಗೆ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಮನುಷ್ಯರ ಮೂಲಭೂತ ಗುಣಗಳನ್ನು ಅಂದಾಜಿಸಿದ್ರೆ ನಮಗೆ ಅದು ಅನುಕರಣೆ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಅದು ಪ್ರಕೃತಿ, ನಂಬಿಕೆ, ದೇವರು, ಪೂಜೆ, ಎರಡೂ ಪಾಯಸವೇ, ಎರಡೂ ಉತ್ಕೃಷ್ಟವೇ, ಎರಡೂ ಉತ್ಕೃಷ್ಟವೇ. ಅದರಲ್ಲಿ ಭೂತಾರಾಧನೆ, ಇದರಲ್ಲಿ ಅಲ್ಲಿ ನಾವು ಭೂತಾರಾಧನೆಯಿಂದಾಗಿ ಈಗ ನಿಜ ಜೀವನದಲ್ಲಿ ಎಷ್ಟೋ ಜನರು ಭೂತಾರಾಧನೆ ಬಿಟ್ಟದನ್ನೆಲ್ಲ ಮಾಡಿಸ್ತಾರೆ ಅಂತ ಹೇಳುದು ಕೇಳಿದ್ದೆ. ಅವರವರ ತರವಾಡಲ್ಲಿ ಇರುವುದನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲೋ ಹೋಗಿ ಸೆಟ್ಲ್ ಆದವರು ಮತ್ತೆ ಮೂಲಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳುದು ನಾನು ಕೇಳಿದ್ದೇನೆ. ಹುಡುಕಿಕೊಂಡು ಜೋಯಿಸರತ್ನ ಪ್ರಶ್ನೆ ಇಡಿಸಿ ಬಂದು ಮಾಡ್ತಾರೆ ಅಂತ ಹೇಳುದು ಕೇಳಿದ್ದೇನೆ. ಅದೇ ರೀತಿ ಮಾಳಿಗಪುರಮಲ್ಲಿ ಕೂಡ ನಂಬಿಕೆಗಳನ್ನು ಇಟ್ಟುಕೊಂಡು ಇರುವಂತಹ ಜನರು ನನಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರಾಸೆ ಆಗ್ಬೇಕಾದ ಅಗತ್ಯವೇ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿನ್ನನ್ನು ಅಲ್ಲಿ ಮುಟ್ಟಿಸ್ತಾನೆ,
ಎನ್ನುವ ನಂಬಿಕೆ ಹೈಲೈಟ್ ಮಾಡಿ. ಹೈಲೈಟ್ ಅದು ಸಿನಿಮಾದಲ್ಲಿ ಹನೀಫ್ ಅಂತ ಹೇಳುವ ಪೊಲೀಸ್ ಆಫೀಸರ್ ಇದ್ದಾನೆ ಶಬರಿಮಲೆಯಲ್ಲಿ. ಅವನು ಕೊನೆಗೆ ಅಂತ ಹೇಳಿದ್ರೆ ಕೇರಳದಲ್ಲಿ ಶಬರಿಮಲೆ ಅಯ್ಯಪ್ಪನಿಗೆ ಜಾತಿ ಮತ ಧರ್ಮ ಭೇದ ಇಲ್ಲ, ಇಲ್ಲಿ ಎಲ್ಲರೂ ಅಯ್ಯಪ್ಪನ ಭಕ್ತರೇ ಗೊತ್ತಾಯ್ತಾ. ಅದನ್ನೇ ಅಲ್ಲಿ ತೋರಿಸಿದ್ದು ಹನೀಫ್ ಅಂತ ಹೇಳುವ ಒಬ್ಬ ಪೊಲೀಸ್ ಆಫೀಸರ್ ಕೊನೆಗೆ ಈ ಅಯ್ಯಪ್ಪನ ಪಾತ್ರಧಾರಿ ಹತ್ರ ಹೇಳ್ತಾನೆ ಏನಂತ ಹೇಳಿದ್ರೆ, ನೀನು ಮಾಡಿದ ಕೆಲಸ ಸರಿ, ಮನುಷ್ಯನಿಗೆ ಒಂದು ಆಸೆ ಬಲವಾಗಿದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ಅದನ್ನು ಕೈಗೂಡಿಸ್ತಾನೆ ಅಂತ ಕೊನೆಗೆ ಹೇಳ್ತಾ, ಅದು ಇಡೀ ಸಿನಿಮಾದ ಸಂದೇಶ ಅಂತ ನಾವು ತಗೊಳ್ಬಹುದು. ಹಾಗೆ ಈ ಅಯ್ಯಪ್ಪನಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವ ನಿರಾಸೆ ಮಾಡುವವರಿಗೆ ಒಂದು ಭರವಸೆಯ ಬೆಳಕು ಆ ಸಿನಿಮಾದ ಮೂಲಕ ಸಿಗ್ತದೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಕಾಂತಾರ ಕಾಂತಾರವೇ, ಮಾಳಿಗೆಪುರ ಮಾಳಿಗೆಪುರ. ಇನ್ನು ಈಗ ಕನ್ನಡ ಚಿತ್ರರಂಗದಲ್ಲಿ ನಾವು ಅಭಿಮಾನಿ ಬಳಗವನ್ನು ನೋಡ್ತೇವೆ ಒಬ್ಬೊಬ್ಬರು ನಟರ ಬಗ್ಗೆ, ಈಗ ಅಣ್ಣವರ ಬಗ್ಗೆ, ರಾಜ್ಕುಮಾರ್ರ ಬಗ್ಗೆ ಭಾಳಷ್ಟು ನಾವು ಎಲ್ಲರೂ ಅಭಿಮಾನ ಹೊಂದಿದ್ದೇವೆ. ಮಲಯಾಳ ಚಿತ್ರರಂಗದಲ್ಲಿ ಆ ರೀತಿಯ ಒಂದು ಆರಾಧನೆಯ ಒಂದು ಮನೋಭಾವ ಇದೆಯಾ ಅಂತ? ನಾನು ಚಿತ್ರರಂಗವನ್ನು ಅಧ್ಯಯನ ಮಾಡಿದವಳು ಅಲ್ಲ, ಅದೇ ರೀತಿ ವಿಶ್ಲೇಷಕಳು ಅಲ್ಲ, ಸುಮ್ಮನೆ ನೋಡ್ತಾ ನನ್ನ ಮನಸ್ಸಿಗೆ ತೋರಿದ್ದನ್ನು ಹೇಳುವಂಥದ್ದು. ಹಾಗೆ ಈಗ ನಾನು ಹೇಳುವಂಥ ಅಭಿಪ್ರಾಯ ಕೂಡ ಅದೊಂದು ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಅದು ಏನಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿದ್ರು. ಅದೀಗ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿದ್ರೆ ಅದು ಇಡೀ ಲೋಕಕ್ಕೆ ಅನ್ವಯಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಕಲೆ ಮತ್ತು ಸಾಹಿತ್ಯಕ್ಕೆ ಸಹೃದಯರ ಸ್ಪಂದನೆ ಇಲ್ಲದಿದ್ರೆ ಅದಕ್ಕೆ ಏನೂ ಇಲ್ಲ. ಸಹೃದಯರು ಓದುಗರು ಪ್ರೇಕ್ಷಕರು ವೀಕ್ಷಕರು ವರವಿತ್ತರೆ ಮಾತ್ರ ಕಲೆ ಸಾಹಿತ್ಯ ಉಳಿದಿದ್ದಷ್ಟೇ. ಆಗ ಮತ್ತೆ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಲ್ಲಿ ಏನು ಸರಿಯಾಗಿ ಇದೆ? ತಪ್ಪಿಲ್ಲ, ಮಿನಿಮಮ್ ಬಜೆಟ್ ಮ್ಯಾಕ್ಸಿಮಮ್ ಇನ್ಕಮ್ ಅಂತ ಹೇಳುವ ಆ ರೀತಿಯಲ್ಲಿ ಮಾಡ್ಕೊಂಡ್ರು. ಈಗ ಅದೇ ಸಾಲಿನಲ್ಲಿ ನಮ್ಮ ಮಾಳಿಗಪ್ಪುರಂ ಕೂಡ ಬಂತು ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ, ವಿಶೇಷ ಒಂದು ದೊಡ್ಡ ದೊಡ್ಡ ಸೆಟ್ ಅಂತ ಏನಿಲ್ಲ, ಮನುಷ್ಯರ ಭಾವನೆ ಅಲ್ಲಿ ಜೀವಾಳ ಅದು ಆಗಿ ಬಂತು. ಅದೊಂದು ಶಬರಿಮಲೆಯ ಕಲ್ಪನೆಯಲ್ಲಿ ಆ ನ್ಯಾಚುರಲ್ ಆಗಿ ಹೊರಗಿನ ವಿಹಂಗಮ ನೋಟ, ಪ್ರಕೃತಿ ಜನಜೀವನ ಅದೆಲ್ಲ ಅದರಲ್ಲಿ ಕಾಣ್ತದೆ. ಮತ್ತೆ ಅದು ಅಂದ್ರೆ ಆ ತಂದೆ ಇವಳು ಮಾಲೆ ಹಾಕಿದಾಗ ಒಂದು ಹಾಡು ಅದರಲ್ಲಿ ಉಂಟು, ನಂಗೇಲಿ ಪೂವೆ ಅಂತ ಹೇಳುವ ಒಂದು ಹಾಡು ಉಂಟು. ಅದರ ಸಾಹಿತ್ಯ ಉಂಟಲ್ಲ, ಅಷ್ಟು ಅರ್ಥವತ್ತ. ಅಂದ್ರೆ ಪುಟ್ಟ ಹೂವೆ ನಿನ್ನ ಜೊತೆ ನಾನಿದ್ದೇನೆ, ನಿನ್ನ ಕಣ್ಣಿಗೆ ರೆಪ್ಪೆಯಾಗಿ ನಾನಿದ್ದೇನೆ, ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ನಾನು ಈ ತರ ಎಲ್ಲ ಮಾಡ್ತೇನೆ ನಿನ್ನ ಜೊತೆ ಅಂತ ಅವನು ಹೇಳುವಂತ ಭರವಸೆ ಒಂದು ಹಾಡದು. ಅಂದ್ರೆ ತಂದೆಯ ಜೊತೆಗೆ ಇರ್ಲಿಲ್ಲ. ಆ ಹಾಡು ನಿಮಗೆ ಬಹಳಷ್ಟು ಇಷ್ಟ ಆಗಿದೆ? ಬಹಳ ಬಹಳ ಇಷ್ಟ. ಆದ್ರೆ ಅವಳ ತುಂಬಾ ಅರ್ಥಗರ್ಭಿತವಾಗಿ, ಅವಳ ಕಣ್ಣು ರೆಪ್ಪೆಯಾಗಿ ಯಾರು ಅವಳನ್ನು ಕೊಂಡು ಹೋದ್ದು ಮತ್ತೆ ಅಂತ ಹೇಳುದೇ ಅದರ ಸಿನಿಮಾದ ಟ್ವಿಸ್ಟ್. ಅದನ್ನ ನೀವು ನೋಡಿ ನೋಡಿದ್ರೆ, ಅಂದ್ರೆ ನಾನು ಎಲ್ಲ ಕತೆ ಹೇಳಿದ್ಮೇಲೆ ಮತ್ತೆ ಅಂತ ಅವಳ ಕಡೆಗೂ ಅಯ್ಯಪ್ಪನ ದರ್ಶನ ಮನಃಪೂರ್ತಿಯಾಗಿ ಮಾಡ್ತಾರೆ. ಅದು ಸಿನಿಮಾದ ಸೊ ಸಿನಿಮಾದ ನಟನೆ, ನಿರ್ದೇಶನ, ಚಿತ್ರೀಕರಣ ಇದರೆಲ್ಲವೂ ಒಂದು ಚೆನ್ನಾಗಿದೆ, ಬಹಳ ಬಹಳ ಚೆನ್ನಾಗಿದೆ. ಅದು ಅವನ ಉಣ್ಣಿ ಮುಕುಂದನ್ ಅಂದ್ರೆ ಅಲ್ಲಿ ಅಯ್ಯಪ್ಪನಂತ ಈ ಮಗು ಏನ್ ತಿಳಿತದೆ ಆ ಯುವಕ, ಅವನಂತೂ ಬಹಳ ಬಹಳ ಚೆನ್ನಾಗಿದೆ. ಅವ ಮಕ್ಕಳಿಗೆ ಬೇಕಾಗಿ ಅವನು ಮಾಡುವಂತ ಕೆಲವೆಲ್ಲ ಇದು ಉಂಟ, ನಟನೆ ಉಂಟಲ್ಲ, ಅದು ತುಂಬಾ ತುಂಬಾ ಚೆನ್ನಾಗಿದೆ ಅದು. ಆಮೇಲೆ ಮಗುವಿಗೆ ಇವನ ಅಪ್ಪ ಮಗುವಿಗೆ ಹಲವು ಕನಸುಗಳನ್ನು ಬಿತ್ತಿರ್ತಾನೆ, ನಾವು ಶಬರಿಮಲೆಗೆ ಹೋಗುವಾಗ ಎಂತ ಮಾಡುವ ಏನು ಮಾಡುವ ಅದು ಎಲ್ಲವನ್ನು ಅವಳು ಮನಸ್ಸಲ್ಲಿ ಇಟ್ಟುಕೊಂಡು ಒಂದೊಂದಾಗಿ ಯುವಕನ ಹತ್ರ ಕೇಳುವಾಗ ಅವನು ಅದನ್ನು ಹೇಗೆ ಪೂರೈಸ್ತಾನೆ ಅಂತ ಹೇಳುದೇ ಕತೆ. ಒಂದು ರಸಗತ್ತೆಗಳೇ ಇರುತ್ತೆ. ಅವಳು ಕ್ಲಾಸ್ ಅಲ್ಲಿ ಕೂತ್ಕೊಂಡಿರುವಾಗೆಲ್ಲ ಅಯ್ಯಪ್ಪನ ಚಿತ್ರವನ್ನು ಅವಳ ಮನಸ್ಸಿಗೆ ತೋಚಿದಾಗೆ ಅಯ್ಯಪ್ಪನ ಚಿತ್ರವನ್ನು ಬರೆಯುವಂತದ್ದು. ಈ ಮಕ್ಕಳು ಇಬ್ಬರೇ ಬಸ್ ಅಲ್ಲಿ ಹೊರಟಾಗ ಬಸ್ಸಿಗೆ ಹತ್ತಿದ ಈ ಯುವಕ ಅವಳಿಗೆ ಅಯ್ಯಪ್ಪನ ಹಾಗೆ ಕಾಣ್ತಾನೆ ಗೊತ್ತಾಯ್ತಾ, ವ್ಯಕ್ತಿಯಾಗಿ ಕಾಣುದಿಲ್ಲ, ಅಯ್ಯೋ ಇದು ನನ್ನ ಅಯ್ಯಪ್ಪ ಇದು ನನ್ನ ಅಂತ ಅವಳು ಮನಸ್ಸಲ್ಲಿ ಹಾಗೆ ಗ್ರಹಿಸಿ ದೇವರೇ ಅವರ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಆಯ್ತು, ದೇವರೇ ನನ್ನ ಜೊತೆ ಪ್ರಯಾಣ ಮಾಡ್ತಾ ಇರುವುದು ಅಂತ ಅವಳಿಗೆ ತುಂಬಾ ಅವನನ್ನ ಹೀಗೆ ಮುಟ್ಟಿ ಮುಟ್ಟಿ ಅವಳು ಇದು ತೃಪ್ತಿ ಪಟ್ಟುಕೊಳ್ಳುವುದು ಅದೆಲ್ಲ ಇದೆಲ್ಲ ಬಹಳ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ. ಮತ್ತೆ ಅವಳಿಗೆ ಆ ಒಂದು ಕನಸು ಈಡೇರುವ ಮಾರ್ಗದಲ್ಲಿ ಅವಳು ವೃತ್ತದಾರಿ ಆಗ್ತಾಳಲ್ಲ, ಆ ವೃತ್ತದಾರಿ ಆದ ದಿವಸ ಅವಳು ಕ್ಲಾಸಿಗೆ ತಲೆ ಎತ್ತಿ ಹೋಗುದು ಮತ್ತೆ ಉಳಿದವರನ್ನ ಹೆಮ್ಮೆಯಿಂದ ನೋಡುದು, ಅಂದ್ರೆ ನಾನು ಕೂಡ ಮಾಳಿಗಪುರ ತಮ್ಮೆ ಆದೆ ಅಂತ ಹೇಳುವ ರೀತಿಯಲ್ಲಿ ನೋಡುವಂತದ್ದು ಬಹಳ ಇದೆಲ್ಲ ಭಾವನೆಗಳ ವ್ಯಕ್ತಪಡಿಸುವಿಕೆ ಉಂಟಲ್ಲ, ಅದು ಸಾಮಾನ್ಯ ಅದು ಅಭಿಜಾತ ಕಲಾವಿದರಿಗೆ ಮಾತ್ರ ಬಂದಿತ್ತಷ್ಟೇ ಹೊರತಾಗಿ ನೀವು ಹೇಳಿ ಮಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ. ಯಾರ ನಟನೆ ಉತ್ಕೃಷ್ಟವಾಗಿದೆ ಅದರಲ್ಲಿ? ಯಾವುದು ನಟನೆ? ನಟರು ನಟರ ಅದರಲ್ಲಿ ಪಾತ್ರಗಳು ಒಬ್ಬರಿಗಿಂತ ಒಬ್ರು ಮಿಗಿಲ್ಲ. ಯಾಕೆ ಹೇಳಿದ್ರೆ ಒಬ್ರದ್ದು ಸರಿ ಇಲ್ಲ ಒಬ್ರದ್ದು ಸರಿ ಅಂತ ಹೇಳಿದ್ರೆ ನಾನು
ಅವರಿಗೆ ಅನ್ಯಾಯ ಮಾಡಿದಾಗೆ ಆ ಪಿ ಯು ಶುಣ್ಣಿ ಪಾತ್ರ ಮಾಡಿದವನು ಅಂತ ಚಂದ ಪಾತ್ರ ಮಾಡಿದ್ದಾನೆ. ಅವನಂದ್ರೆ ಆ ಒಂದು ಸ್ವಾಭಿಮಾನಿಯಾಗಿ ತಾನು ಜಯಿಸಿದೆ ಅಂತ ತೋರುವಾಗ ಆ ಕಪ್ಪು ಕನ್ನಡಕ್ಕೆ ಹಾಕಿ ಒಂದು ಕನ್ನಡಕವನ್ನು ಹೀಗೆ ತೋರಿಸ್ತಾನೆ, ಒಂದು ಹಸಿರು ಕಟ್ಟಿನ ಕನ್ನಡ. ನನಗೂ ಅನಿಸಿತ್ತು ನಾನು ಒಮ್ಮೆ ಆ ಕನ್ನಡಕ ಹಾಕಬೇಕು ಅಂತ. ಆ ಬಾಲ್ಯದೆಡೆಗೆ ಹೋಗಬೇಕು. ಈಗ ನನಗಂತ ಕಪ್ಪು ಹಸಿರು ಹಸಿರು ಕಟ್ಟಿನ ಕನ್ನಡಕ ಹಾಕುವಂತ ಪ್ರಾಯ ಅಲ್ಲ. ನನ್ನ ಮೊಮ್ಮಗನಿಗಾದ್ರೂ ನಾನು ತೆಗೆದುಕೊಟ್ಟೇನೆ ಹೇಳುವಷ್ಟು ಅದೊಂದು ಯಾವೊಂದು ಕೃತ್ರಿಮತೆಯು ಇಲ್ಲದೆ ಅದು ನ್ಯಾಚುರಲ್ ಆಗಿ ಬಂದ ಆ ಒಂದು ಇದು. ಆದ ಕಾರಣ ಸಿನಿಮಾ ಜನರಿಗೆ ನೋಡುಗರಿಗೆ ಅದು ತಟ್ಟುತ್ತದೆ ನಿಜವಾಗಿ, ಯಾಕೆಂದರೆ ನೋಡುಗರ ಒಂದು ಕಲ್ಪನೆ ಅಲ್ಲಿ ಸಾಕಾರಗೊಂಡಿದೆ. ಹೌದು, ಹಾಗೆ ಎಲ್ಲರೂ ನೋಡಲೇಬೇಕಾದಂತ ಒಂದು ಉತ್ತಮ ಅಭಿರುಚಿಯ ಚಿತ್ರ. ಧನ್ಯವಾದಗಳು. ನಮಸ್ಕಾರ.